ಮೂಡ ಹಗರಣದಲ್ಲಿ ಸಿಲುಕಿರುವ ಅಥವಾ ಆರೋಪಿಯಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ಅಂತ ಬಿಜೆಪಿಯ ಹಿರಿಯ ನಾಯಕ ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣರವರು ಆಗ್ರಹಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಹಚರರು ಭಾಗಿಯಾಗಿರುವುದು ಸ್ಪಷ್ಟ ಆಗಿದೆ. ಹೀಗಾಗಿ ಅವರು ನೈತಿಕ ಹೊಣೆಯನ್ನ ಹೊರಬೇಕು, ಜನರಿಗೆ ಮೋಸ ಮಾಡೋದನ್ನ ನಿಲ್ಲಿಸಬೇಕು ಅಂತ ಆಗ್ರಹಪಡಿಸಿದ್ದಾರೆ. ಹಾಗಾದ್ರೆ ಅಶ್ವಥ್ ನಾರಾಯಣರವರು ಯಾವ ರೀತಿ ವಾಗ್ದಾಳಿ ನಡೆಸಿದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧ ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಮೈಸೂರು ಚಲೋ ಪಾದಯಾತ್ರೆಯನ್ನ ಇವತ್ತು NDA ವತಿಯಿಂದ 3ನೇ ತಾರೀಕು ಪ್ರಾರಂಭ ಆಗಿ 10ನೇ ತಾರೀಕು ಅದು ಪೂರೈಸುವಂಥದ್ದಾಗ್ತಿದೆ. ಮುಖ್ಯವಾಗಿ ಈ ಪಾದಯಾತ್ರೆಯ ಬಹಳ ಸ್ಪಷ್ಟ ಸಂದೇಶ, ಈ ಭ್ರಷ್ಟ ಕಾಂಗ್ರೆಸ್ ಅನ್ನು ಬಯಲಿಗೆಳೆಯುವಂಥದ್ದು ಈಗಾಗಲೇ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗಿದೆ. ಈ ಹಗರಣದಲ್ಲಿ, ಮೂಡ ಹಗರಣದಲ್ಲಿ ಸಿಕ್ಕಾಕೊಂಡಿರುವಂಥ, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಿಕ್ಕಾಕೊಂಡಿರುವಂಥ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಮತ್ತು ಅವರ ಸಹಪಾಠಿಗಳು ರಾಜೀನಾಮೆಯನ್ನು ಕೊಡಬೇಕು, ಜವಾಬ್ದಾರಿಯನ್ನು ತಗೊಳ್ಬೇಕು, ನೈತಿಕತೆಯನ್ನು ಇಟ್ಕೋಬೇಕು, ಈ ಸ್ಪಷ್ಟ ಸಂದೇಶವನ್ನು ಕೊಡಲಿಕ್ಕೆ ನಮ್ಮ ಇಡೀ ಸಮಾಜ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿ, ಏನು ಬಂಡ ಸರ್ಕಾರ ಬಂಡಗೆಟ್ಟಂಥ ಕಾಂಗ್ರೆಸ್ಸಿಗೆ ಭಾಳ ತೀವ್ರವಾಗಿ ಈ ಸಂದೇಶವನ್ನು ಕೊಟ್ಟು, ಯಾವ ಒಂದು ನೈತಿಕತೆ ಇಲ್ಲದೆ ನೀವು ಏನನ್ನು ಬೇಕಾದ್ರೂ ಮಾಡಿದ್ರೂ ಜಯಿಸ್ಕೋಬೋದು ಅನ್ನುವಂಥ ಈ ಮನಸ್ಥಿತಿಯಲ್ಲಿರೋದಕ್ಕೆ ಆಗಲ್ಲ. ನೀವು ಏನು ಮಾಡಿದ್ರು, ತಪ್ಪನ್ನು ಮಾಡಿದ್ರು, ಭ್ರಷ್ಟಾಚಾರವನ್ನು ಮಾಡಿದ್ರು, ನೀವೇನು ಮಾಡಿದ್ರು ತಪ್ಪಿಸ್ಕೊಳ್ತೀವಿ ಅನ್ನೋಂಥ ಮನಸ್ಥಿತಿ ಇದೆಯಲ್ಲ, ಇದಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನೀವು ಜವಾಬ್ದಾರಿತರು, ನಿಮ್ಮ ರಾಜೀನಾಮೆ ಪಡೆದೇ ಪಡಿತೀವಿ ಅಂತ ಒಂದು ಸ್ಪಷ್ಟ ನಿಲುವಿನೊಂದಿಗೆ ಇವತ್ತು ಪಾದಯಾತ್ರೆ ಆಗುವಂಥದ್ದಾಗ್ತದೆ.